ಈ ರಾಮಮಂದಿರದ ಉದ್ಘಾಟನೆಯ ಬ್ಯುಸಿಯ ನಡುವೆನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಯಾಕಾಗಿ ಬರ್ತಾ ಇದ್ದಾರೆ ಏನು ವಿಶೇಷತೆ ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನೋಡ್ತಾ ಹೋಗೋಣ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇವನಹಳ್ಳಿಯ ಏರೋಸ್ಪೇಸ್ ಪಾರ್ಕ್ನಲ್ಲಿ ಹೊಸ ಅತ್ಯಾಧುನಿಕ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ನಿರ್ಮಿಸಲಾದ ನಲವತ್ತ್ಮೂರು ಎಕರೆಯ ಕ್ಯಾಂಪಸ್ ಇದಾಗಿದ್ದು ಅಮೆರಿಕದ ಹೊರಗೆ ಬೋಯಿಂಗ್ನ ದೊಡ್ಡ ಹೂಡಿಕೆಯ ಕ್ಯಾಂಪಸ್ ಬೆಂಗಳೂರಿನಲ್ಲಿದೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಈ ನಯಾ ಕ್ಯಾಂಪಸ್ನ ಜಾಗತಿಕ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿ ಹೊಸ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆಯಲಿದೆ ಬೋಯಿಂಗ್ ಸುಕನ್ಯಾ ಯೋಜನೆಯನ್ನು ಕೂಡ ಇವತ್ತು ಆರಂಭ ಮಾಡಲಿದ್ದಾರೆ ಜೊತೆಗೆ ವಾಯುಯಾನದ ಕ್ಷೇತ್ರದಲ್ಲಿ ಮಹಿಳೆಯರ ಎಂಟ್ರಿಗಾಗಿ ಈ ಪ್ರೋತ್ಸಾಹದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾರಿ ಶಕ್ತಿಯ ಬಿಂಬವಾಗಲಿದೆ ಅಲ್ಲದೆ ಪೈಲಟ್ ಆಗಲಿಕ್ಕೆ ತರಬೇತಿ ಪಡಿತಾ ಇರುವಂತಹ ಮಹಿಳೆಯರಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಬೆಂಗಳೂರಿಗೆ ನಮೋ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಬರುವ ಹಿನ್ನೆಲೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಹಲವಾರು ಕಡೆ ಸಂಚಾರವನ್ನು ನಿಷೇಧಿಸಲಾಗಿದೆ ಗೊಲ್ಲಹಳ್ಳಿ ಗೇಟ್ನಿಂದ ಏರ್ಲೈನ್ಸ್ ಡಾಬಾದಿಂದ ಬೂದಿನಗೆರೆವರೆಗೂ ಕೂಡ ಒಂದಿಷ್ಟು ವ್ಯತ್ಯಯವಾಗುವಂತಹ ಸಾಧ್ಯತೆಗಳಿರುವಂತಹದ್ದು ಸಂಚಾರದಲ್ಲಿ ಹಾಗಾದರೆ ಯಾವ್ಯಾವ ರಸ್ತೆಯಲ್ಲಿ ಮಾರ್ಗ ಬದಲಾವಣೆ ಆಗಿದೆ ನೋಡ್ತಾ ಹೋಗೋಣ ಪ್ರಧಾನಿಗಳು ಬರ್ತಾರೆ ಅಂದಂತಹ ಸಂದರ್ಭದಲ್ಲಿ ರಕ್ಷಣೆಯ ದೃಷ್ಟಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅದರಲ್ಲಿ ಮಾರ್ಗ ಬದಲಾವಣೆ ಕೂಡ ಒಂದು ವೈಟ್ ಫೀಲ್ಡ್ ಕೆ ಆರ್ಪುರಂನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಇಲ್ಲಿ ವಾಹನವನ್ನು ನಿರ್ಬಂಧಿಸಲಾಗಿರುತ್ತೆ ಗೊಲ್ಲಹಳ್ಳಿ ಗೇಟು ಬಲತಿರುವು ಹೊನ್ನಹಳ್ಳಿ ಗೇಟು ಬೆಟ್ಟುಕೋಟೆ ಐನ್ ರಾವ ಜೊತೆಗೆ ಎಡತಿರುವು ದೇವನಹಳ್ಳಿ ಬಸ್ ನಿಲ್ದಾಣ ಎಡತಿರುವು ದೇವನಹಳ್ಳಿ ಬೈಪಾಸ್ ಎಡತಿರುವು ಬಿ ರಸ್ತೆ ದೇವನಹಳ್ಳಿ ಟೋಲು ಎಡತಿರುವು ಕೆಂಪೇಗೌಡ ವಿಮಾನ ನಿಲ್ದಾಣ ಇಲ್ಲೆಲ್ಲ ಸಂಚಾರದ ವ್ಯತ್ಯಯವಾಗುವಂಥದ್ದು ಇವತ್ತು ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂಚಾರದಲ್ಲಿ ಈ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಇನ್ನು ಏರ್ಲೈನ್ ಡಾಬಾ ಜಂಕ್ಷನ್ನಿಂದ ಕೆಂಪೇಗೌಡ ಏರ್ಪೋರ್ಟ್ ಕಡೆಗೂ ಕೂಡ ಸಾರ್ವಜನಿಕರಿಗೆ ಇವತ್ತು ಅವಕಾಶ ಇರೋದಿಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಏರ್ಲೈನ್ಸ್ ಡಾಬಾ ಜೊತೆಗೆ ದೇವನಹಳ್ಳಿ ಬಸ್ ನಿಲ್ದಾಣ ಎಡತಿರುವು ದೇವನಹಳ್ಳಿ ಬೈಪಾಸ್ ಎಡುತ್ತಿರುವು ಬಿ ರಸ್ತೆ ದೇವನಹಳ್ಳಿ ಟೋಲ್ ಎಡುತ್ತಿರುವು ಕೆಂಪೇಗೌಡ ವಿಮಾನ ನಿಲ್ದಾಣ ಇಲ್ಲೂ ಕೂಡ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಇನ್ನು ಹೆಣ್ಣೂರು ಟು ಬಾಗಲೂರಿನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಚರಿಸುವಂತಹ ಮಾರ್ಗಕ್ಕೂ ಕೂಡ ಸ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಇನ್ನು ಚಿಕ್ಜಾಲಕೋಟೆಯಿಂದ ಚಿಕ್ಜಾಲಕೋಟೆ ಕ್ರಾಸ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವಂತಹ ಮಾರ್ಗವನ್ನು ಕೂಡ ಬಂದ್ ಮಾಡಲಾಗುತ್ತೆ ಇನ್ನು ಬಾಗಲೂರು ಕಡೆಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆಯನ್ನು ಕೂಡ ಇವತ್ತು ಲಾಕ್ ಮಾಡಲಾಗುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕಾರಣ ಪ್ರಧಾನಿಗಳು ಆಗಮಿಸ್ತಾ ಇದ್ದಾರೆ ಅವರ ಭದ್ರತೆಯ ದೃಷ್ಟಿಯಲ್ಲಿ ಈ ರಸ್ತೆಗಳ ಮಾರ್ಗ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇವನಹಳ್ಳಿಯ ಏರೋಸ್ಪೇಸ್ ಪಾರ್ಕ್ನಲ್ಲಿ ನಲ್ಲಿ ಹೊಸ ಅತ್ಯಾಧುನಿಕ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಬೆಂಗಳೂರಿಗೂ ಕೂಡ ಮಧ್ಯಾಹ್ನ ಆಗಮಿಸುತ್ತಾರೆ